ಮೈಸೂರಿನ ಕವಲಂದಿಯಲ್ಲಿ ಛೋಟಾ ಪಾಕಿಸ್ತಾನ್ ಘೋಷಣೆ ಆಗಿದೆ. ಇಬ್ಬರನ್ನ ವಿಚಾರಣೆಗೆ ಪೊಲೀಸರು ಕರೆ ತಂದಿದ್ದಾರೆ. ಈಗ ನಂತರ ನಿನ್ನೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ಭುಗಿಲೆದ್ದಿತ್ತು. ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರಿನ ಕವಲಂದಿಯಲ್ಲಿ ಛೋಟಾ ಪಾಕಿಸ್ತಾನ್ ಘೋಷಣೆ ಕೂಗಿದವರನ್ನ ಈಗ ಪೊಲೀಸರು ವಿಚಾರಣೆಗೆ ಅಂತ ಇಬ್ಬರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗಿ ಆಗ್ಲೇ ಅವರನ್ನ ವಶಕ್ಕೆ ಪಡೆದ್ರು. ಈಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮೈಸೂರಿನ ಕವಲಂದಿಯಲ್ಲಿ ಇಬ್ಬರನ್ನ ಈಗ ಪೊಲೀಸರು ವಿಚಾರಣೆಗೆ ಕರೆತಂದಿದ್ದಾರೆ. ಏನೋ ಒಂದು ಮಾತಾಡ್ಕೊಳ್ತಾರೆ ಮಾತಾಡ್ಲಿ ಅಂತ ಬಿಟ್ಟಾಗ ಛೋಟಾ ಪಾಕಿಸ್ತಾನ್ ಅನ್ನುವಂತಹ ಪದಗಳು ಅಥವಾ ಘೋಷವಾಕ್ಯಗಳು ಅಲ್ಲಿ ಕೇಳಿ ಬಂದಿತ್ತು. ಈಗ ಗಮನಿಸ್ತಾ ಇದ್ದೀರಿ, ಇಬ್ರು ಚಿತ್ರಣವನ್ನ ಇಬ್ರು ಫೋಟೋವನ್ನ ಈಗ ಒಬ್ಬನನ್ನ ನೋಡ್ತಾ ಇದ್ದೀರಿ. ಈತನನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ಕುಗ್ದೆ ಏನು ಎತ್ತ ಎಲ್ಲವನ್ನ ವಿಚಾರಣೆ ಮಾಡ್ತಾರೆ. ಈಗ ಛೋಟಾ ಪಾಕಿಸ್ತಾನ್ ಅನ್ನುವಂತಹ ಘೋಷಣೆ ಕೂಗ್ತಾ ಇದ್ದಂತೆ ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಈತನೂ ಕೂಡ ಒಬ್ಬ, ಈತನ ಹೆಸರು ಇನ್ನು ಮುಂದೆ ಬಹಿರಂಗ ಆಗಬೇಕಾಗಿದೆ. ಈತನ ಜೊತೆಗೆ ಇನ್ನೊಬ್ಬ ಕೂಡ ಇದ್ದಾನೆ. ಇಬ್ಬರನ್ನ ಪೊಲೀಸರು ಈಗ ಒಂದು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮೈಸೂರಿನ ಕವಲಂದಿಯಲ್ಲಿ ಆದಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಛೋಟಾ ಪಾಕಿಸ್ತಾನ್ ಘೋಷಣೆಯನ್ನ ಕೂಗಲಾಗಿತ್ತು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ತಕ್ಷಣ ಅಲರ್ಟ್ ಆಗಿದ್ದಾರೆ. ಇಬ್ಬರನ್ನ ಈಗ ಗುರುತಿಸಿ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಈತನು ಕೂಡ ಒಬ್ಬ, ಈತನನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಈತನ ಹೆಸರೇನು, ಈತನ ಜೊತೆ ಇನ್ನೊಬ್ಬ ಯಾರಿದ್ದ, ಜೊತೆಗೆ ಯಾಕೆ ಹಂಗೆ ಕೂಗಿದ್ರು, ಆಕ್ರೋಶದಲ್ಲಿ ಕೂಗಿದ್ರು ಅಥವಾ ಮತ್ತೊಂದೋ ಮಗದೊಂದೋ, ಎಲ್ಲವೂ ಕೂಡ ಇನ್ನ ವಿಚಾರಣೆ ನಂತರವಷ್ಟೇ ಬಯಲಿಗೆ ಬರಬೇಕಾಗಿದೆ. ಇಬ್ಬರು ಆರೋಪಿಗಳು ಅನ್ನೋದಕ್ಕಿಂತ ಕಿಡಿಗೇಡಿಗಳು ಅನ್ಬೇಕು ಈ ಕಿಡಿಗೇಡಿಗಳನ್ನ. ಮತ್ತೊಬ್ಬ ನೋಡ್ತಾ ಇದ್ದೀರಿ, ಯಾವುದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವಿಜಯ್ ನೀಡ್ತಾರೆ. ವಿಜಯ್, ಆರೋಪಿಗಳು ಅನ್ನೋದಕ್ಕಿಂತ ಕಿಡಿಗೇಡಿಗಳು ಅಂತಾನೆ ಅನ್ಬೇಕು ಈ ಪಾಪಿಗಳನ್ನ, ಈ ರೀತಿಯ ಘೋಷಣೆಯನ್ನ ಕುಗ್ದವ್ರನ್ನ ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ದೇಶದ್ರೋಹಿಗಳ ಬಗ್ಗೆ ಏನು ವಿಚಾರಣೆ ಆಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಪೊಲೀಸರು, ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು? ಹಾ ವಿದ್ಯಾ, ಈ ಕೌಲಂದೆ ಛೋಟಾ ಪಾಕಿಸ್ತಾನ್ ಟೀಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರನ್ನ ಪೊಲೀಸರು ವಿಚಾರಣೆಗೆ ಕರೆ ತಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇಬ್ಬರನ್ನ ಒಂದು ವಿಚಾರಣೆ ನಡೆಸತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಇದೀಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಅವರು ಯಾವ ಸಂದರ್ಭದಲ್ಲಿ ಕೂಗಿದ್ರು, ಯಾಕೆ ಕೂಗಿದ್ರು, ಮತ್ತೆ ಯಾರು ಇದಕ್ಕೆ ಒಂದು ಸಾಥ್ ಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ತನಿಖೆ ಕೂಡ ನಡೀತಿತ್ತು. ಆ ಹಿನ್ನೆಲೆಯಲ್ಲಿ ಅವರನ್ನ ಒಂದು ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಇದೀಗ ಕೌಲಂದೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾನ್ ಅಲಿ ಖಾನ್ ಮತ್ತೆ ಫಯಾಜ್ ಎಂಬ ಇಬ್ಬರನ್ನ ಈಗಾಗಲೇ ಕರೆ ತಂದು ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಮತ್ತೆ ಈ ಒಂದು ಕೂಗ್ಲಿಕ್ಕೆ ಯಾರಾದ್ರೂ ಹಿಂದೆಯಿಂದ ಒಂದು ಸಾಥ್ ಕೊಟ್ಟಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಈಗಾಗಲೇ ನಡೀತಿತ್ತು ಅಂತ ಹೇಳ್ಬೋದು. ಮತ್ತೆ ಕೌಲಂದೆ ಗ್ರಾಮಸ್ಥರು ಕೂಡ ಯಾರು ಈ ಆರೋಪಿಗಳಿದ್ದಾರೆ ಅವ್ರಿಗೆ ಒಂದು ಕಠಿಣವಾದಂತ ಒಂದು ಶಿಕ್ಷೆಯನ್ನು ವಿಧಿಸ್ಬೇಕು, ಇದು ಕೋಮು ಸೌಹಾರ್ದವನ್ನ ಹಾಳು ಮಾಡ್ತಕ್ಕಂತ ಕೆಲಸ, ಇಬ್ಬರಿಗೂ ಕೂಡ ಒಂದು ಕಠಿಣವಾದಂತ ಶಿಕ್ಷೆಯನ್ನು ಕೂಡ ಒಂದು ವಿಧಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೋರಾಟವನ್ನು ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಇಬ್ಬರನ್ನ ಕರೆತರೋದ್ರ ಮೂಲಕವಾಗಿ ಈ ಒಂದು ಘಟನೆಯನ್ನ ಹೇಗ್ ನಡೀತು ಅನ್ನೋ ವಿಚಾರಣೆಯನ್ನ ನಡೆಸತಕ್ಕಂತ ಒಂದು ಕೆಲಸಕ್ಕೆ ಇದೀಗ ದೊಡ್ಡ ಕೌಲಂದೆ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ವಿದ್ಯಾ, ಈಗ ನಿನ್ನೆಯೇ ವಶಕ್ಕೆ ಪಡೆದಿರೋದ ಇವರಿಬ್ಬರನ್ನ ವಿಜಯ್? ಇಲ್ಲ ವಿದ್ಯಾ, ಇಂದು ಅವರನ್ನ ಒಂದು ವಶಕ್ಕೆ ಪಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ಒಂದು 10-15 ನಿಮಿಷಗಳ ಹಿಂದೆ ಒಂದು ಅವರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು, ಮತ್ತೆ ಅವ್ರನ್ನ ಒಂದು ವಿಚಾರಣೆ ನಡೆಸತಕ್ಕಂತ ಒಂದು ಕೆಲಸಕ್ಕೂ ಕೂಡ ಇದೀಗ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಘಟನೆಗೆ ಸಂಬಂಧಿಸಿದಂತೆ ಹಲವು ಮುಸ್ಲಿಂ ಮುಖಂಡರು ಕೂಡ ಒಂದು ಪೊಲೀಸರು ಒಂದು ದೂರು ದಾಖಲಾದ ನಂತರ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಇವರು ಒಂದು ತೀರ ಹತ್ತಿರ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದೀಗ ಇಬ್ಬರನ್ನು ಕೂಡ ವಿಚಾರಣೆಗೆ ಕರೆ ತಂದಿರತಕ್ಕಂಥದ್ದು, ಮತ್ತೆ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದೆಯಾ ಈ ಅರೆಸ್ಟ್ ಆಗ್ತಾ ಇದ್ದಂಗೆ ಒಂದು ಹೈಡ್ರಾಮಾ ಶುರುವಾಗ್ಬೇಕಿತ್ತಲ್ಲ ಸ್ಟೇಷನ್ ಮುಂದೆ, ಏನು ತಪ್ಪು ಮಾಡಿಲ್ಲ ಅಂತ, ಅಂತ ಹೈಡ್ರಾಮಾ ಏನಾದ್ರು ಶುರುವಾಯ್ತಾ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ವಲ್ಲ ಹಾಗೆ? ಆತರ ಆ ರೀತಿಯಾದಂತ ಯಾವುದೇ ಒಂದು ಲಕ್ಷಣಗಳಾಗಲಿ ಅಥವಾ ಏನಾಗ್ಲಿ ಈ ಒಂದು ದೊಡ್ಡಕೌಲಿ ಮುಂದೆ ಪೊಲೀಸ್ ಠಾಣೆ ಮುಂದೆ ಇಲ್ಲ ಅಂತ ಹೇಳ್ಬೋದು. ಇಬ್ಬರನ್ನ ಕರೆ ತಂದಿರ್ತಕ್ಕಂಥದ್ದು, ಇಲ್ಲಿ ಯಾರು ಕೂಡ ಒಂದು ಪ್ರವೇಶವನ್ನ ಪಡೆದಿಲ್ಲ. ಆ ಇಬ್ಬರನ್ನ ಕರೆ ತಂದು ಒಂದು ವಿಚಾರಣೆ ನಡೆಸತಕ್ಕಂತ ಒಂದು ಕೆಲಸ ಅಷ್ಟೇ ನಡೀತಕ್ಕಂಥದ್ದು. ಇದೆಯಾ? ಎಸ್, ಧನ್ಯವಾದ ವಿಜಯ್. ತಮ್ಮೆಲ್ಲ ಮಾಹಿತಿಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೇಶದ್ರೋಹಿಗಳನ್ನ, ದೇಶದ್ರೋಹದ ಘೋಷಣೆಗಳನ್ನ ಕೂಗಿದ ಇಬ್ಬರನ್ನ ಈಗ ಪೊಲೀಸರು ಸದ್ಯ ಕೆಲವೇ ನಿಮಿಷಗಳ ಹಿಂದೆ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಇವರಿಬ್ಬರೇನ ಅಂದ್ರೆ ಇಲ್ಲ, ಇನ್ನೂ ಹಲವಾರು ಜನ ಇದ್ದಾರೆ. ಪ್ರಾಥಮಿಕವಾಗಿ ಇವರಿಬ್ಬರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಇವರಿಬ್ರು ಕೂಡ ಅದರಲ್ಲಿ ಮುಂದಿದ್ರು ಅನ್ನೋ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಸಂಖ್ಯೆ 2 ಆಗುತ್ತೋ 20 ಆಗುತ್ತೋ 30 ಆಗುತ್ತೋ ಗೊತ್ತಿಲ್ಲ, ಮುಂದಕ್ಕೆ ನೋಡ್ತಾ ಹೋಗ್ಬೇಕು. ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ಗಮನಿಸಿದ್ದೀನಿ. ಹಿರಿಯ ಅಧಿಕಾರಿಗಳ
ಜೊತೆ ಮಾತು ಕೂಡ ಆಡಿದ್ದೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ನಾನು ಕೇಳಿದ್ದೀನಿ ಅಂತ ಹೋಮ್ ಮಿನಿಸ್ಟರ್ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಮೈಸೂರಿನ ಮೈಸೂರಿನಲ್ಲಿ ಮಿನಿ ಪಾಕಿಸ್ತಾನ ಘೋಷಣೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಹೇಳಿಕೆ ಇದು ಹೌದು ಸೋಶಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಗಮನಿಸಿದ್ದೀನಿ ಜೊತೆಗೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಕೇಳಿದ್ದೀನಿ ಅಂತ ಆರಗ ಸಚಿವ ಆರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಗೃಹ ಸಚಿವರು ಮಾತನಾಡಿದ್ದಾರೆ ಈಗ ಮೈಸೂರಿನ ಕವಲಂದಿಯಲ್ಲಿ ಛೋಟಾ ಪಾಕಿಸ್ತಾನ ಅನ್ನೋ ಘೋಷಣೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನಿಗ ಅರೆಸ್ಟ್ ಮಾಡಿದ್ದಾರೆ ನಾನು ಕೂಡ ಕೇಳಿದೆ ಸೋಶಿಯಲ್ ಮೀಡಿಯಾದಲ್ಲಿ ಅದು ಸ್ವಲ್ಪ ಬರ್ತಾ ಇದೆ ನಾನು ಮಾತಾಡಿದ್ದೀನಿ ಹಿರಿಯ ಅಧಿಕಾರಿಗಳ ಜೊತೆಗೆ ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿದ್ದೀನಿ ತನಿಖೆ ಮಾಡ್ತಾ ನಾನು ಕೂಡ ಕವಲಂದೆ ಗ್ರಾಮದಲ್ಲಿ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸರ್ಕ್ಯುಲೇಟ್ ಆಗಿತ್ತು ಆ ವಿಡಿಯೋದಲ್ಲಿ ಒಂದು ಅಬ್ಜೆಕ್ಷನಬಲ್ ಕಂಟೆಂಟ್ ಇರೋದ್ರಿಂದಾಗಿ ನಾವು ಈ ಬಗ್ಗೆ ಕವಲಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಒಂದು ದೂರನ್ನು ದಾಖಲು ಮಾಡಿದ್ವಿ ಆ ದೂರಿನಲ್ಲಿ 47/22 ಅಂಡರ್ ಸೆಕ್ಷನ್ 153A 153B 5052 ಮತ್ತೆ 34 IPC ಅಡಿಯಲ್ಲಿ ನಾವು ಒಂದು ದೂರನ್ನು ದಾಖಲು ಮಾಡಿಕೊಂಡು ಈ ದೂರನ್ನ ತನಿಖೆಯನ್ನು ನಾವು ಈ ಕೈಗೊಂಡಿದ್ದೀವಿ ಒಟ್ಟಿನಲ್ಲಿ ಈ ನಮ್ಮ ಸಮಾಜದಲ್ಲಿ ಶಾಂತಿ ಭಂಗ ಮಾಡೋದಕ್ಕೆ ಅಥವಾ ಕೋಮುಗಳ ಬಗ್ಗೆ ಅಥವಾ ನಮ್ಮ ಕೋಮುಗಳ ಬಗ್ಗೆ ಏನಾದರೂ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಶಾಂತಿ ವಾತಾವರಣ ಇದು ಮಾಡ್ತಕ್ಕಂಥದ್ದು ನಮ್ಮ ದೇಶದ ಬಗ್ಗೆ ಏನು